ಇದನ್ನೆಲ್ಲ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ ಮಾಡೋದ ಎರಡನೇ ವೀಡಿಯೋ ಎರಡನೇ ವೀಡಿಯೋ ನೀವು ಫಸ್ಟ್ ವಿಡಿಯೋ ಸೊಲ್ಯೂಷನ್ ಮ್ಯಾಗ ಮಾಡಿದಾನೆ ಇಂಪಾರ್ಟೆಂಟ್ ಕ್ವಶನ ಇದು ನೆಕ್ಸ್ಟ್ ಎಲೆಕ್ಟ್ರೋ ಕೆಮಿಸ್ಟ್ರಿ ಮ್ಯಾಗೆ ಎಷ್ಟು ಇಂಪಾರ್ಟೆಂಟ್ ಕ್ವಶನ್ ಇದಾವೆ ಎಲ್ಲ ಅದಾವ ಒನ್ ಶಾರ್ಟ್ ವೀಡಿಯೋದಾಗ ಒನ್ ಮಾರ್ಕ್ಸ್ ಕ್ವಶನ್ ಇದಾವೆ ಟೂ ಮಾರ್ಕ್ಸ್ ಕ್ವಶನ್ ಇದಾವೆ ತ್ರೀ ಮಾರ್ಕ್ಸ್ ಕ್ವಶನ್ದಾವ ಸೊ ನೀವು ಇದೇರ ಮಾಡಿದ್ರಪ್ಪ ಅಂದರೆ ಎಲೆಕ್ಟ್ರೋ ಕೆಮಿಸ್ಟ್ರಿ ಮ್ಯಾಗೆ ಎಷ್ಟು ಮಾರ್ಕ್ಸ್ ಬರ್ತಾವಲ್ಲ ನೀವು ಆಲ್ಮೋಸ್ಟ್ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನೀವು ಟತ್ ಎಲ್ಲ ಕ್ವಶನ್ ಟಚ್ ಮಾಡಲೇ ಬರ್ತೀರಿ ಎಲ್ಲ ಕ್ವೆಶನ್ ಆನ್ಸರ್ ಬರ್ದೇ ಬರ್ತೀರಿ ನಾ ಹೇಳಿದ ಕ್ವಶನ್ ಪ್ರಿಪೇರ್ ಆಗಬೇಕು ಏನೂ ಇಲ್ಲ ನೀವು ನಮ್ಮ ಚಾನಲ್ದಾಗ ಆಗ ಪಾಸಿಂಗ್ ಕೆ ವೀಡಿಯೋಸೋದವ ಚೆಕ್ ಮಾಡ್ಕೊರಿ ಆ್ಯಂಡ್ ಲಾಸ್ಟ್ ಟೂ ಡೇಸ್ ಓದಿ ಹೆಂಗೆ ಸೆವೆಂಟಿ ಪ್ಲಸ್ ಮಾಡೋ ಸ್ಕೋರ್ ಅದ ಅದನ್ನ ವೀಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ದಾಗ ಹಾಕಿರ್ತಾನೆ ಈ ವಿಡಿಯೋ ನೋಡಿದ್ಮ್ಯಾಕ್ ಅದನ್ನ ಒಂದು ಸರ್ತಿ ಹೋಗಿ ಚೆಕ್ ಮಾಡ್ಕೊರಿ ಆ ಥರ ನೀವೇನೂ ಓದಿದ್ದ ಅಥವಾ ಅಂದ್ರೆ ಲಾಸ್ಟ್ ಟೂ ಡೇಸ್ ಓದಿ ನೀವು ಸೆವೆಂಟಿ ಸ್ಕೋರ್ ಮಾಡ್ಕೋಬೋದು ಭಾಳ ಅಂದ್ರೆ ಭಾಳ ಈಸಿ ಅದ ಆ್ಯಂಡ್ ಪಾಸ್ ಆಗೋದ್ ನಿಂತು ನಾ ಎಲ್ಲ ವೀಡಿಯೋದಾಗಿ ಹೇಳಿದನು ನೀವು ಬೇಕಾದ ಟೂ ಲೆಸನ್ ಸೆಲೆಕ್ಟ್ ಮಾಡ್ಕೊರಿ ಟೆನ್ ಲೆಸನ್ದವ ಬೇಕಾದ ಟೂ ಲೆಸನ್ಸ್ ಸೆಲೆಕ್ಟ್ ಮಾಡ್ಕೊಂಡು ನಿಮಗೆ ಯಾವ್ದಿಂದ ಅವ ಎರಡು ಲೆಸನ್ ಪರ್ಫೆಕ್ಟ್ ಮಾಡ್ಕೊಂಡಿದ್ದ ಅದಪ್ಪ ಅಂದ್ರೆ ನೀವು ಬೇಕಾದಂಗೆ ಪಾಸ್ ಆಗ್ತೀರಿ ಆರಾಮ್ ತರ್ಟಿ ಪ್ಲಸ್ ಸ್ಕೋರ್ ಆಗ್ತದೆ ನಿಮ್ದು ನಿಮ್ಗೆ ಅಷ್ಟು ಮಾಡೋಕ್ಕಾಗಲಿಲ್ಲ ಅಂದರೆ ಒಂದು ಹದಿನೈದು ಮಾರ್ಸಿಂದಾರ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕಾಗತ್ತದ ಹದಿನೈದು ಮಾರ್ಕ್ಸ್ ಪಿಕ್ಸ್ ಕ್ವಶನ್ ಅದಾವ ನಾವು ವಿಡಿಯೋಸ್ ಮಾಡಿದಾನೆ ಹದಿನೈದು ಮಾರ್ಸಿಂದ ನೀವು ಏನಾರ ಪ್ರಾಕ್ಟೀಸ್ ಮಾಡಿರಪ್ಪ ಅಂದ್ರೆ ಪಾಸ್ ಪಾಸಾಗ್ತೀರಿ ಏನು ದೊಡ್ಡ ವಿಷಯ ಪಾಸ್ ಆಗೋದು ಏನಕ್ಕೆ ಸ್ಕೋರ್ ಪಾಸ್ ಆಗೋದು ಏನು ಭಾಳ ಈಸಿ ಇರ್ತದ ಲಾಸ್ಟ್ ನೀವು ಒನ್ ಡೇದಾಗ ಓದಿ ಪೋಟಿ ತಕ್ಕ ಸ್ಕೋರ್ ಮಾಡ್ಕೋಬೋದು ಬೇಕಾದಂಗೆ ಮಾಡ್ಕೋಬೋದು ಫಿಫ್ಟಿ ಪ್ಲಸ್ ಮಾಡ್ಕೊಬೋದು ಮನಸ್ಸು ಮಾಡಿದ್ರೆ ಸೊ ನೀವು ಟೈಮ್ ಸೆನ್ಸ್ ಇಲ್ಲೇ ಓದಬೇಕು ಅಷ್ಟೇ ಮತ್ತೇನಿಲ್ಲ ನೀವೇ ಟೈಮ್ ಮಾಡ್ಕೊಂಡೆ ನೀವು ಟೈಮ್ ಟೇಬಲ್ ಮಾಡ್ಕೊಂಡ ಲಾಸ್ಟ್ ಒನ್ ಡೇ ಫಿಫ್ಟಿ ಪ್ಲಸ್ ಸ್ಕೋರ್ ಮಾಡ್ಬೋದ ಅದೇನು ದೊಡ್ಡ ವಿಶಾಲ ನೆಕ್ಸ್ಟ್ ಈ ಥರಗೆ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ದಾವೆ ನೀವು ನೋಡ್ಕೋಬೋದು ಈ ಪಿ ಡಿ ಎಫ್ ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ದಾಗ ಸಿಗ್ತದೆ ಸೊ ಅಲ್ಲಿಂದ ಹೋಗಿ ಡಾಮ್ ಮಾಡೋಕ್ಕಿಂತ ಮೊದಲ ಒಂದು ಸ್ವಲ್ಪ ಲೈಕ್ ಆ ಕಮೆಂಟಾ ಮಾಡಿ ಹೋಗ್ರಿ ಸೊ ಫ್ರೀದಾಗ ಕೂಡ ಆತನ ಅರ್ಥ ಮಾಡ್ಕೊರಿ ನಮ್ಮ ಕಷ್ಟನೂ ನೆಕ್ಸ್ಟ್ ನಮ್ಮ ಸಬ್ಸ್ಕ್ರೈಬರ್ ಏನಂತೂ ಕಂಪ್ಲೀಟ್ ಆಗಿದೆ ಇನ್ನೂ ಅಷ್ಟು ಟೈಮ್ ಅದ ಅದಕ್ಕೋಸ್ಕರ ವೀಡಿಯೋ ಸ್ಕಿಪ್ ಮಾಡ್ದೆ ನೋಡಿರಿ ಅಂತ ಹೇಳ್ತಾನು ದಯವಿಟ್ಟು ಅಲ್ಲ ಎಲ್ಲ ಕ್ವೆಶನ್ ನೀವು ಪ್ರಾಕ್ಟೀಸ್ ಮಾಡಿದ ಆತ ಅಂದ್ರೆ ನಾ ಹೇಳಿದ್ದನ್ನು ಆರಾಮ್ಸೆ ನೀವು ಎಲೆಕ್ಟ್ರೋ ಕೆಮಿಸ್ಟ್ರಿ ಮ್ಯಾಗ ಎಷ್ಟು ಕ್ವಶನ್ ಅದಾವಲ್ಲ ಅದನ್ನೆಲ್ಲ ನೀವು ಬರ್ದೇ ಬರ್ತೀರಿ ಪಿ ಡಿ ಎಫ್ ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ದಾಗ ಸಿಗ್ತದೆ ಆ್ಯಂಡ್ ಸೊಲ್ಯೂಷನ್ ಮ್ಯಾಗು ಇಂಪಾರ್ಟೆಂಟ್ ಕ್ವಶನ್ ವೀಡಿಯೋ ಮಾಡಿದಾನ ಅದನ್ನು ಹೋಗಿ ಚೆಕ್ ಮಾಡಿರಿ ಚಾಪ್ಟರ್ ವೈಸ್ ಮಾಡತಾನೆ ನೀವೇ ಕಮೆಂಟ್ ಆಗದಿರಿ ಅನ್ನೋ ಚಾಪ್ಟರ್ ವೈಸ್ ಕೊಡಂತ ಅದ್ರ ಸಂಬಂಧ ಚಾಪ್ಟರ್ ವೈಸ್ ಪಿ ಡಿ ಎಫ್ ಮಾಡತಾನೆ ಸೊ ಆಲ್ ದ ಬೆಸ್ಟ್ ಯುವರ್ ಎಕ್ಸಾಮ್ಸ್